ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವಿಬ್ರು ಸೇರ್ಕೊಂಡು ಒಂದು ರೆಸಿಪಿ ಲಾಗ್ ಮಾಡಿದ್ದೀವಿ. ಅದು ಏನಂದ್ರೆ ಪಲಾವು. ಸೊ ಬನ್ನಿ, ನಾವಿಬ್ರು ಸೇರ್ಕೊಂಡು ಯಾವ ತರ ಮಾಡಿದೀವಿ, ಹೇಗ್ ಮಾಡಿದೀವಿ, ಫುಲ್ ಫನ್ ಆಗಿರುತ್ತೆ. ಸೊ ಬನ್ನಿ, ಅದ ಹೇಗೆ ಅಂತ ನಿಮ್ಗೂ ಹೇಳ್ಕೊಡ್ತೀವಿ. ಸೊ ಬನ್ನಿ ನೋಡುವ ಇವಾಗ. ಫ್ರೆಂಡ್ಸ್, ವೀರ್ಗೆ ಹೆಂಗ್ ಸುಳಿಯೋದು ಅಂತ ಗೊತ್ತಾ? ಹೇಳಿ ಹೇಳ್ಕೊಡ್ತೀವಿ. ಬಂದು ಬೆಳೆ ಫಸ್ಟಿಗೆ ಅದೇ ಕೊರ ಅಲ್ಲ, ಬೆಳ್ಳುಳ್ಳಿ ಅಲ್ಲ, ಬೆಳ್ಳುಳ್ಳಿ ಫ್ರೆಂಡ್ಸ್. ಫಸ್ಟಿಗೆ ಈ ತರ ಬೆಳ್ಳುಳ್ಳಿನ ಓಪನ್ ಮಾಡ್ಕೋಬೇಕು. ಆಮೇಲೆ ನೆಲಕ್ಕೆ ಈ ತರ ಕುಟ್ಟಿ, ಆವಾಗ ಈ ಜಾಸ್ತಿ ಫೋರ್ಸ್ ಹಾಕ್ಬಿಟ್ಬೇಡಿ, ಕುಟ್ಟಿದ್ರೆ ಈ ತರ ಆಗ್ಬಿಡತ್ತೆ. ಸುಮ್ನೆ ಯಾವ್ತರ ಬಿಡಿ, ತರ್ಸ್ಬಿಡಿ. ಸೆಂಟರ್ ಪೀಕು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಎರಡು ಲವಂಗ ಮತ್ತೆ ಮೆಣಸು ಒಂದು 7-8 ತಗೊಳ್ಳಿ, ಮತ್ತೆ ಹಸಿರು ಮೆಣಸಿನ್ಕಾಯಿ ಒಂದು 5-6, ಮತ್ತೆ ಕಲರ್ಗೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ, ಖಾರಕ್ಕೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ. ಸೊ ಇವಾಗ ಇದಕ್ಕೇನೆ ನಾವು ಕೊತ್ತಂಬರಿ ಸ್ವಲ್ಪ ಒಂದಿಡಿಯಷ್ಟು, ಕುದಿನ ಒಂದಿಡಿಯಷ್ಟು ಹಾಕೊಂಡು ಒಂದು ಸ್ವಲ್ಪನೂ ನೀರು ಹಾಕ್ದಂಗೆ ರುಬ್ಕೊಂಡು ಬರೋಣ, ಆಯ್ತಾ? ಸೊ ಇವಾಗ ರುಬ್ಕೊಂಡು ಬರೋಣ, ಬನ್ನಿ. ಸೊ ನೋಡಿ, ಇವಾಗ ಇದನ್ನ ರುಬ್ಕೊ ಬಂದಿದೀವಿ. ಹೇಗ್ ರುಬ್ಕೊ ಬಂದಿದೀವಿ ಅಂದ್ರೆ ಫುಲ್ ತರಿ ತರಿಯಾಗಿ, ಸ್ವಲ್ಪನೂ ನೀರ್ ಹಾಕಿಲ್ಲ. ಸೊ ನಿಮ್ಗೆನಾದ್ರೂ ಅದು ನುರ್ದಿಲ್ಲ ಅಂದ್ರೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊ ಬನ್ನಿ. ಸೊ ನೋಡಿ, ಈ ತರ ಇದ್ರೆ ಸಾಕು, ಅವಾಗ ಚೆನ್ನಾಗಿರುತ್ತೆ. ಯಾಕೆ ಬಾಯಿಗೆ ಸ್ವಲ್ಪ ಸಿಗ್ತಾ ಇರ್ಬೇಕು, ಅವಾಗೇನೆ ಅದು ಚೆನ್ನಾಗಿರೋದು. ನಾವು 3 ಜನಕ್ಕೆ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಈ ಲೋಟದಲ್ಲಿ 3 ಲೋಟ ತಗೊಂಡಿದೀವಿ. ಸೊ ಇದನ್ನ ಫಸ್ಟ್ ವಾಶ್ ಮಾಡ್ಕೊಂಡ್ಬರುವ. ಅಕ್ಕಿನ ತುಂಬಾ ಚೆನ್ನಾಗಿ ವಾಶ್ ಮಾಡ್ಬೇಕು, ಯಾಕೆ ಅಂದ್ರೆ ಅದ್ರ ಮೇಲೆ ಏನಿರುತ್ತೆ ಬರಿ ಡಸ್ಟ್ ಇರುತ್ತೆ. ಸೊ ಈ ತರ ವಾಶ್ ಮಾಡಿದ್ರೆ ಅದ್ರ ಮೇಲೆ ಏನಾದ್ರೂ ಡಸ್ಟ್ ಇದ್ರೆ ಅದೆಲ್ಲ ಕ್ಲೀನ್ ಆಗಿ ವಾಶ್ ಆಗುತ್ತೆ. ಯಾವಾಗ ಅಕ್ಕಿನ ಸ್ವಲ್ಪ ಒಂದ್ 2-3 ಸಲ ವಾಶ್ ಮಾಡ್ತೀವಿ. ಇಷ್ಟು ಮಾತ್ರ ತೋರಿಸ್ನ, ಇನ್ ಮುಖ ಇದೆ ಬೇಡ. ಫಸ್ಟ್ ಒಂದ್ 4-5 ಟೇಬಲ್ ಸ್ಪೂನು ಎಣ್ಣೆ ಹಾಕೋಬೇಕು. ಎಣ್ಣೆ ಆದ್ಮೇಲೆ ಸ್ವಲ್ಪ ತುಪ್ಪ, ಟೇಸ್ಟ್ ಸಕ್ಕತ್ ಇರುತ್ತೆ ತುಪ್ಪ ಹಾಕಿದ್ರೆ, ಮಕ್ಕಳೆಲ್ಲ ತುಪ್ಪ ತಿನ್ನಲ್ಲ. ಸೊ ಎಣ್ಣೆ ಮತ್ತೆ ತುಪ್ಪ ನೋಡಿ ಬಿಸಿ ಆಗಿದೆ. ಸೊ ಇವಾಗ ಬನ್ನಿ, ಮಸಾಲ ಎಲ್ಲ ಹಾಕುವ. ಮಸಾಲಾಗೆ ಏನಂದ್ರೆ ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, ಲವಂಗ ಇವನ್ನೆಲ್ಲ ತಗೊಂಡಿದೀವಿ. ಸೊ ಇದು ಎಣ್ಣೆದಲ್ಲಿ ಸ್ವಲ್ಪ ಫ್ರೈ ಆಗ್ಬಿಟ್ಟು ಅದು ಎಲ್ಲ ಫ್ಲೇವರ್ ಎಲ್ಲ ಬಿಟ್ಕೊಳ್ಳಿ. ಸೊ ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆಮೇಲೆ ಸ್ವಲ್ಪ ಫ್ಲೇವರ್ಗೋಸ್ಕರ ಸೋಂಪು ಕಾಳು ಹಾಕ್ತಾ ಇದೀವಿ. ಸೊ ಸೋಂಪು ಫ್ಲೇವರ್ ಅದು ಸೆವೆನ್ ಮಸಾಲ ಅದೆಲ್ಲ ಬೇಕಾಗ್ತಿಯಲ್ಲ ಆ ಟೈಮಲ್ಲಿ ಕೊತ್ತಂಬರಿ ಕಟ್ ಮಾಡಿಕೊಂಡ. ಇದು ನೀಟಾಗಿ. ಸೊ ಈ ಸ್ಪೈಸಸ್ ಎಲ್ಲ ಫ್ರೈ ಆದ್ಮೇಲೆ ಒಗ್ಗರಣೆ ಕೊಡ್ಕೊಳವ. ಈರುಳ್ಳಿ ಹಾಕೊಂಡು ಫಸ್ಟು ಈರುಳ್ಳಿ ಹಾಕೊಳೋಣ. ಆಮೇಲೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ತರ ಫ್ರೈ ಆಗ್ಬೇಕು, ಅವಾಗ್ಲೇನೆ ಅದು ಒಳ್ಳೆ ಟೇಸ್ಟ್ ಬಿಟ್ಕೊಳ್ಳುತ್ತೆ ನಮ್ಗೆ. ಅವಾಗ ಅದು ನಾವು ತಿಂತಾ ಇರ್ಬೇಕಂದಾಗ ಅದು ಈರುಳ್ಳಿ ಫ್ಲೇವರ್ ಸಖತ್ತಾಗಿ ಬರ್ತಾ ಇರುತ್ತೆ ನಮ್ಗದು. ಸೊ ಗೋಲ್ಡನ್ ಫ್ರೈ ಮಾಡ್ಕೊಳ್ಳಿ ನೀವು ಇದನ್ನ. ಸೊ ಇವಾಗ ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಈ ತರ ಬೆಂದ್ರೆ ಸಾಕು. ಇವಾಗ ಟೊಮೆಟೊ ಹಾಕುವ. ಟೊಮೆಟೊ ಏನಾಗ್ಬೇಕು, ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಯಾವಾಗ್ಲೂ ಅಷ್ಟೇ, ಟೊಮೆಟೊನ ಮೊದ್ಲು ಹಾಕಿ, ಇಲ್ಲಾಂದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಇಲ್ಲಾಂದ್ರೆ ಹಸಿ ಹಸಿ ವಾಸನೆ ತರ ಬಂದ್ಬಿಡುತ್ತೆ. ಸೊ ಟೊಮೆಟೊ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಟೊಮೆಟೊ ಹಾಕಿದ್ಮೇಲೆ ಇವಾಗ ಸ್ವಲ್ಪ ಉಪ್ಪು ಹಾಕಿ, ಸೊ ದಟ್ ಅದು ಉಪ್ಪಲ್ಲಿ ಚೆನ್ನಾಗಿ ಬೇಯೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ, ಬೇಗ ಕೂಡ ಬೇಯುತ್ತೆ. ಇದು ಉಪ್ಪೆಲ್ಲ ಹಾಕಿದ್ಮೇಲೆ ಬೀನ್ಸು ಮತ್ತೆ ಕ್ಯಾರೆಟ್ನ ಹಾಕ್ಬೇಕು. ಸೊ ಅದನ್ನು ಕೂಡ ಸ್ವಲ್ಪ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ, ಅದಕ್ಕೆ ಅದು ಉಪ್ಪು ಖಾರ ಎಲ್ಲ ಇಟ್ಕೋಬೇಕಲ್ವಾ, ಅದಕ್ಕೆ ಅದು ಹಾಕಿ ಫ್ರೈ ಮಾಡಿ. ಸೊ ಇವಾಗ ತರಕಾರಿ ಎಲ್ಲ ಬೆಂದಿದೆ. ಸೊ ಮೊದಲೇ ನೆನೆಸಿಟ್ಕೋಬೇಕು ಬಟಾಣಿ. ಇವಾಗ ಬಟಾಣಿ ಹಾಕುವ, ಬನ್ನಿ. ಬಟಾಣಿ ಹಾಕಿ ಸ್ವಲ್ಪ ಇದು ಫ್ರೈ ಆಗಿ ಅಂತ ಬೇಯಿಸ್ಕೊಳುವ ಜಾಸ್ತಿ. ಸೊ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಿಕ್ಕಿರೋ ಅಂತ ಮಸಾಲೆನ ಹಾಕೋಣಲ್ಲ, ಬನ್ನಿ.
ಸೊ ಇವಾಗ ರುಬ್ಬಿರೋಂಥ ಮಸಾಲೆನ ಈ ತರಕಾರಿಗಳ ಜೊತೆ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆ ಬಿಡೋಗಂಟ ಫ್ರೈ ಮಾಡ್ಕೋಬೇಕು. ಸೊ ಅವಾಗ ಒಳ್ಳೆ ಟೇಸ್ಟ್ ಸಿಗುತ್ತೆ ನಮಗೆ. ಬನ್ನಿ ಫ್ರೈ ಮಾಡ್ಕೊಳೋಣ. ಸೊ ಅಕ್ಕಿನ ಅವಾಗ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನ ಇವಾಗ ಹಾಕುವ ಬನ್ನಿ. ಸೊ ಅಕ್ಕಿನ ಯಾಕಂದ್ರೆ ಅಕ್ಕಿನ ಯಾವಾಗ ಹಾಕ್ಬೇಕು ಅಂದ್ರೆ ನೀರು ಹಾಕೋಕ್ಕೂ ಮೊದಲೇ ಹಾಕ್ಬೇಕು, ಯಾಕಂದ್ರೆ ಅವಾಗ ಎಣ್ಣೆದಲ್ಲಿ ಫ್ರೈ ಆಗ್ಬಿಟ್ಟು ಉದುರುದ್ರಾಗಿ ಬರುತ್ತೆ. ಸೊ ಬನ್ನಿ ಸ್ವಲ್ಪ ಎಣ್ಣೆದಲ್ಲಿ ಫ್ರೈ ಆಗಿ ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಳ್ಳಿ. ಸೊ ಅಲ್ಲಿ ತನಕ ಇದು ಹಾಕುವ. ಸೊ ಇವಾಗ ಅಕ್ಕಿ ಎಲ್ಲ ಎಣ್ಣೆ ಬಿಟ್ಕೊಂಡಾಗಿದೆ. ಸೊ ಇವಾಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸೊ ನಮ್ದು ಕ್ಲಿಪ್ ಎಲ್ಲೋ ಮಿಸ್ ಆಗಿದೆ, ಬಟ್ 4 ಗ್ಲಾಸ್ ನೀರು ಹಾಕ್ಕೊಳ್ಳಿ 2 ಗ್ಲಾಸ್ ಅಕ್ಕಿಗೆ. ಇವಾಗ ಸ್ವಲ್ಪ ಗರಂ ಮಸಾಲ ಚೂರು ಆ್ಯಡ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಏನು ಇದಕ್ಕೆ ಯಾವುದು ಬಿರಿಯಾನಿ ಮಸಾಲೆ ಯಾವುದು ಆಡದ್ಮೇಕಾಗಿಲ್ಲ, ಯಾಕಂದ್ರೆ ನಾವು ರುಬ್ಬಿರೋ ಮಸಾಲೆ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ನೋಡಿ ಆವಾಗ ಎಲ್ಲ ಮಸಾಲೆ ಹಾಕಿದ್ವಲ್ಲ, ಸೊ ಇದು ಒಂದು ಕುದಿ ಬಂದಿದೆ. ಸೊ ಒಂದು ಕುದಿ ಬಂದಮೇಲೆ ನೀವು ಇವಾಗ ಉಪ್ಪಿದೆಯಾ ಎಲ್ಲ ಚೆನ್ನಾಗಿ ಖಾರ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಸೊ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ನೋಡಿ ಇವಾಗ ಈ ಥರ ಆಗಿದೆ, ಈ ಥರ ಎಲ್ಲ ಆದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಉಪ್ಪೆಲ್ಲ ಚೆಕ್ ಮಾಡ್ಕೊಬೇಕು. ನಮ್ದು ಒಂಚೂರು ಉಪ್ಪು ಕಮ್ಮಿ ಇತ್ತು, ಸೊ ಇವಾಗ ನಾವು ಉಪ್ಪು ಹಾಕೊತಾ ಇದ್ದೀವಿ. ಬನ್ನಿ ಉಪ್ಪು ಹಾಕ್ಬಿಟ್ಟು ಒಂದು ರೌಂಡು ತಿರುಗಿಸೋಣ. ವಿಶಲ್ ಹಾಕಿ 2 ವಿಶಲ್ ಕೂಗಿಸ್ಕೊಳ್ಳಿ. ಎರಡ್ ವಿಶಲ್ ಕೂಗಿಸ್ಕೊಂಡ್ಮೇಲೆ 10 ನಿಮಿಷ ನೋಡಿ ನೋಡಿ ಇವಾಗ 2 ವಿಶಲ್ ಆಗಿದೆ. ಇವಾಗ ತೆಗ್ದು ನೋಡೋಣ ಬನ್ನಿ. ಸೊ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಬಂದಿದೆ, ಎಲ್ಲ ನೀಟಾಗಿ ಉದ್ದುದ್ರಾಗಿದೆ. ಬನ್ನಿ ಇದನ್ನ ಒಂದು ರೌಂಡ್ ನೀಟಾಗಿ ಕಲಸ್ಕೋಬೇಕು, ಇಲ್ಲ ಅಂದ್ರೆ ತರಕಾರಿ ಎಲ್ಲ ಮೇಲ್ಮೇಲೆ ಹಂಗೆ ಇದ್ಬಿಡುತ್ತೆ. ಸೊ ಇವಾಗ ನೋಡಿ ಪಲಾವ್ ರೆಡಿ ಆಗಿದೆ. ಸೊ ಬನ್ನಿ ಮುಂದಿನ ವಿಡಿಯೋಲ್ಲಿ ಸಿಗುವ. ಸೊ ಯಾರೇ ನನ್ನ ವಿಡಿಯೋಸ್ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಮುಂದಿನ ವಿಡಿಯೋಲ್ಲಿ ಸಿಗುವ.